ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಪೂಜೆಗೆ ಸಾಕಷ್ಟು ಹೂಗಳು ಸಿಕ್ತು. ಮನೆ ಪಕ್ಕದಲ್ಲೇ ಎಲ್ಲ ಥರದ ದಾಸವಾಳ ಗಿಡಗಳು ಕೂಡ ಹೂವನ್ನು ಬಿಟ್ಟಿತ್ತು. ಬಣ್ಣ ಬಣ್ಣದ್ದು ನೋಡ್ತಾ ಇರ್ಬೋದು, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತೇಳಿ. ರೆಡ್ ಇದೆ, ವೈಟ್ ಇದೆ, ಆರೆಂಜ್ ಇದೆ, ಹಾಗೆಯೇ ಪರ್ಪಲ್ ಕೂಡ ಇದೆ. ಇದನ್ನು ಸ್ಫಟಿಕ ಹೂವು ಅಂತ ಕರೀತಾರೆ. ಅದು ಕೂಡ ಇತ್ತು. ಅದನ್ನು ಸ್ವಲ್ಪ ಕಟ್ಟಿ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಸಂಜೆಯಿಂದ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಂಜೆ ಮೇಲೆ ಶುರು ಮಾಡಿದಂಥ ವೀಡಿಯೋ ಇದು. ಹಾಗೆಯೇ ನಾಳೆ ರಾಖಿ ಹಬ್ಬ ಇದ್ದಿದ್ದರಿಂದ ರಾಖಿ ತಂದಿರಲಿಲ್ಲ. ಸೊ ಹಂಗಾಗಿ ಕೆಲವೊಂದಷ್ಟು ಐಟಮ್ನ ತಗೊಂಡು ರಾಖಿಯನ್ನು ಕೂಡ ತೊಗೊಂಬರೋಣ ಅಂತೇಳಿ ಹೋಗಿದ್ದೆ. ಅಲ್ಲಿ ಎಷ್ಟೊಂದು ಥರದ ವೆರೈಟೀಸ್ ರಾಖಿಗಳಿದ್ದು ಯಾವುದು ತೊಗೊಳ್ಳೋದು ಯಾವುದು ಬಿಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ತುಂಬ ಕನ್ಫ್ಯೂಷನ್ ಆಗಿ ಒಂದು ಅಂದರೆ ಮೇರು ರಾಖಿ ಅಂತ ಏನು ಆಮೆ ಇರೋವಂಥದ್ದು ರಾಖಿಯನ್ನು ತೊಗೊಬಂದೆ. ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು, ಸ್ವಲ್ಪ ಡೀಸೆಂಟಾಗಿರಲಿ ಅಂತೇಳಿ. ತುಂಬ ಜಾತ್ರೆ ಥರ ಎಲ್ಲ ಕಟ್ಟಲಿಕ್ಕೆ ನನಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ನ್ಯಾಕ್ಸ್ಗೆ ಕೂಡ ಮಕಾನ ಇದೆಲ್ಲ ಖಾಲಿ ಆಗಿತ್ತು, ಅದನ್ನು ಕೂಡ ತೊಗೊಂಡು ಬಂದು ಎಲ್ಲನೂ ಫಿಲ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಮಖಾನ ಅನ್ನೋದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವೋ ಹೆಲ್ತಿ ಅಂತ, ಅಷ್ಟೇ ಸ್ವಲ್ಪ ತೊಂದರೆಯೂ ಕೂಡ ಇದೆ. ಹೇಗೆ ಅಂದರೆ ಅತಿಯಾದ ಸೇವನೆಯಿಂದ ರಕ್ತದ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಲಿಮಿಟಲ್ಲಿ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ನಾನು ಕಿಚನ್ಗೆ ಒಂದು ಅಷ್ಟು ಮೇಕ್ ಓವರ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಇದನ್ನು ಎಲ್ ಇ ಡಿ ಲೈಟ್ ಸ್ಟಿಕ್ ಮಾಡಬೇಕು ಅಂತ ಆಗ್ತಾನೇ ಇರಲಿಲ್ಲ. ಸುಮಾರು ಇದನ್ನು ತರಿಸಿ ಒಂದು 6 ತಿಂಗಳೇ ಆಗಿತ್ತು. ಅದಾದಮೇಲೆ ಸ್ಟಿಕ್ ಮಾಡಿದೆ. ಆವತ್ತು ನೈಟಿಗೆ ನನಗೆ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಅರ್ಧ ಸ್ಟಿಕ್ ಮಾಡಿ ಹಾಗೆಯೇ ಎತ್ತಿಟ್ಬಿಟ್ಟೆ. ಮತ್ತು ಮಕ್ಕಳದ್ದು ಹೋಮ್ವರ್ಕ್ ಇತ್ತು, ಇನ್ನು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಹಾಗೆ ಸ್ವೀಟ್ ಕೂಡ ಏನೂ ಮಾಡಿರಲಿಲ್ಲ ನಾನು ರಕ್ಷಾಬಂಧನಗೋಸ್ಕರ. ಅದಕ್ಕೆ ಕ್ಯಾರೆಟನ್ನು ತೊಗೊಂಡು ಬಂದಿದ್ದೆ, ಕ್ಯಾರೆಟ್ ಹಲ್ವಾ ಮಾಡೋಣ ಅಂತೇಳಿ. ಇದು ಒಂಥರ ಇನ್ಸ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಇದನ್ನು ಮಾಡ್ತಾ ಇರೋದು. ರಾತ್ರಿನೇ ಕ್ಯಾರೆಟೆಲ್ಲ ತುರಿದು ಇಟ್ಟಿದ್ದೆ. ಇನ್ನು ಬೆಳಗ್ಗೆಗೆ ಇನ್ಸ್ಟೆಂಟಾಗಿ ಸ್ಕೂಲ್ಗೆ ಹೋಗಿ ಬರೋ ಅಷ್ಟರೊಳಗೆ ಅದನ್ನು ಮಾಡಬೇಕಲ್ವಾ. ಅದಕ್ಕೋಸ್ಕರ ತುಂಬ ಹೊತ್ತು ಹುರಿದು ಬಾಂಡ್ಲೆಯಲ್ಲಿ ಮಾಡಿದ್ರೆ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಹಾಕಿ 1/2 ಕಪ್ ಹಾಲು ಹಾಕಿದ್ದೀನಿ, 1/2 ಕೆಜಿಯಷ್ಟು ಕ್ಯಾರೆಟಿಗೆ. ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿ. 2 ವಿಷಲ್ ಬರ್ಸಿದ್ರೆ ಸಾಕು, ಪರ್ಫೆಕ್ಟಾಗಿತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗಬೇಕು ಆ ಥರ ಇರುತ್ತೆ ಕ್ಯಾರೆಟ್ ಅನ್ನೋದು. ಚೆನ್ನಾಗಿ ಬೆಂದಿರುತ್ತಲ್ವ, ಹಾಗಾಗಿ ಈಗ 2 ವಿಷಲ್ ಆದಮೇಲೆ ಸ್ವಲ್ಪ ಹಾಲು ಉಳಿದಿರುತ್ತೆ, ನೋಡ್ತಾ ಇರ್ಬಾರ್ದು. 1/2 ಕೆಜಿ ಕ್ಯಾರೆಟ್ಗೆ 1/2 ಕಪ್ ಅಷ್ಟೇ ಹಾಲು ಹಾಕಿರೋದು ನಾನು. ಇವಾಗ ಇದಕ್ಕೆ ಸಕ್ಕರೆ ಬೇಡ ಅನ್ನೋರು ಕಂಡೆನ್ಸ್ ಮಿಲ್ಕ್ ಫುಲ್ ಹಾಕ್ಬೋದು, ಅಥವಾ ಅದು 1/2 ಇದು 1/2 ಹಾಕ್ತಾ ಇದ್ದೀನಿ ನಾನು. ಸಕ್ಕರೆಯನ್ನು ಸ್ಕಿಪ್ ಮಾಡಬೇಕು ಅಂದರೆ ಕಂಡೆನ್ಸ್ ಮಿಲ್ಕ್ ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ 1/2 ಕಪ್ಪು ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಸಕ್ಕರೆಯನ್ನು ಯೂಸ್ ಮಾಡಿ 1/2 ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕಿದ್ದೀನಿ. ಹಾಗೆಯೇ ಏಲಕ್ಕಿ ಪೌಡರ್, ಮೊದಲೇ ಫ್ರೈ ಮಾಡಿಟ್ಟಿರೋವಂಥ ಡ್ರೈ ಫ್ರೂಟ್ಸು, 2-3 ಟೇಬಲ್ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ 2 ವಿಷಲ್ ಬರೆಸಿ 10 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಕ್ಯಾರೆಟ್ ಅಲ್ವಾ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನೀವು ಕೂಡ ಕುಕ್ಕರಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಂತರ ಇವತ್ತು ರಕ್ಷಾಬಂಧನ, ನನ್ನ ಮಗಳು ಮಗನಿಗೆ ರಾಖಿ ಕಟ್ತಾ ಇದ್ದಾಳೆ. ಇದು ಸುಮಾರು ಆಲ್ರೆಡಿ 4-5ನೇ ವರ್ಷದ ರಾಖಿ ಅಂತಲೇ ಹೇಳ್ಬೋದು. ರಾಖಿ ಹಬ್ಬ ಇವರಿಬ್ಬರಲ್ಲಿ ಲಾಸ್ಟ್ ಇಯರ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಫೋಟೋ ಕೂಡ ತೆಕ್ಕೊಂಡೆ ಬಟ್ ಅದೇನಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಸೊ ಈ ರೀತಿ ಈ ಸಲ ನೀಟಾಗಿ ವೀಡಿಯೋ ಮಾಡೋಣ ಅಂತೇಳಿ ತೆಗೆದಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಮಗನಿಗೆ ರಾಖಿ ಕಟ್ಕೊಳ್ಳೋ ಚಿಂತೆ ಎಂತ, ಎಷ್ಟು ಬೇಗ ಕ್ಯಾರೆಟ್ ಅಲ್ವಾ ತಿಂತೀನಿ ಅನ್ನೋ ಯೋಚನೆ. ನೋಡ್ತಾ ಇರ್ಬೋದು ಅವ್ನ ಕೈ ಸ್ಪೂನ್ ಹತ್ರನೇ ಇದೆ. ಎಷ್ಟು ಬೇಗ ಸ್ವೀಟ್ ತಿಂತೀನೋ ಅನ್ನೋ ಆಸೆ ಅವನಿಗೆ. ಅವನಿಗಂತೂ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಹಾಗೆಯೇ ನನ್ನ ಮಗಳು ಅವಳ ಕೈಯಾರೆ ಮಾಡಿರೋವಂಥ ಒಂದು DIY ಅಂದರೆ ಕ್ರಾಫ್ಟಲ್ಲಿ ಮಾಡಿದ್ಲು ರಾಖಿ ಕಟ್ತೀನಿ ಅಂತ, ಅದನ್ನು ಸೈಡ್ಗೆ ಇಟ್ಕೊಂಡಿದ್ದಾನೆ. ನೋಡ್ತಾ ಇರ್ಬೋದು. ಗಿಫ್ಟ್ ಅಂತೇಳಿ ನಾನೇನು ಕೊಡಿಸಿಲ್ಲ ಕೂಡ ಅವನ ಕೈಲಿ. ಅವ್ನು ಜಸ್ಟ್ ನಾವು ಏನಂದರೆ ಚಿಕ್ಕವನು, ಅವನಿಗೇನು ಗೊತ್ತಾಗಲ್ಲ ಏನು ಕೊಡಬೇಕು ಇಲ್ಲ ಅಂತ, ನಾವೇ ಕೊಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾವೇ ಒಂದಿನ ಎಲ್ಲರೂ ಹೊರಗಡೆ ಹೋದಾಗ ಕೊಡಿಸೋಣ ಅಂತೇಳಿ ಜಸ್ಟ್ ಹಾಗೆಯೇ ರಾಖಿಯನ್ನು ಕಟ್ಸಿ ಸ್ವೀಟ್ನ ತಿನ್ನಿಸಿದ್ದಾಗಿತ್ತು. ನೋಡ್ತಾ ಇರ್ಬೋದು ಈಗ ಲೈಟೆಲ್ಲ ಹಾಕಿದ್ದಾದಮೇಲೆ, ಸ್ಟಿಕ್ ಮಾಡಿದ್ದಾದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ. ನನಗೆ ಈ ಕಲರೇ ಬೇಕಿತ್ತು, ಯಾಕಂದರೆ ನಾನು ರೆಸಿಪಿ ಚಾನಲ್ಗೆ ಶೂಟ್ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಡಲ್ ಅನಿಸ್ತಿತ್ತು. ಅದಕ್ಕೋಸ್ಕರ ಕ್ರೀಮ್ ಕಲರ್ ಬದಲಾಗಿ ವೈಟ್ ಕಲರ್ ಇರೋವಂಥ LED ಲೈಟ್ನ ಸ್ಟಿಕ್ ಮಾಡಿದ್ದು. ರೆಸಿಪಿ ಮಾಡಬೇಕಾದ್ರೆ ನನಗೆ ಬ್ರೈಟಾಗಿ ಲೈಟ್ ಬೇಕಿತ್ತು. ಅದಕ್ಕೋಸ್ಕರ ಯಾವಾಗಲೂ ರಿಂಗ್ ಲೈಟ್ನ ಇಟ್ಕೊಂಡು ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಕಾಲಿಗೆಲ್ಲ ಸಿಗುತ್ತೆ, ತುಂಬ ಡಿಸ್ಟರ್ಬ್ ಆಗ್ತಿತ್ತು.
ಇದು ಸ್ವಲ್ಪ ಒಂದು ಕಂಫರ್ಟಬಲ್ ಅಂತಲೇ ಅನಿಸ್ತಿದ್ದೆ, ನೋಡ್ತಾ ಇರ್ಬೋದು. ಹಾಗೆಯೇ ರಾತ್ರಿ ಊಟಕ್ಕೆ ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡೋಣ ಅಂದ್ಕೊಂಡೆ, ಬಟ್ ಏನು ಸಾಂಬಾರು ಇರಲಿಲ್ಲ. ಅದಕ್ಕೋಸ್ಕರ ಸೊಪ್ಪನ್ನು ತಂದಿದ್ದರಿಂದ ಒಂದು ಪಪ್ಪುವನ್ನು ಮಾಡಿಬಿಡೋಣ. ಚಪಾತಿ ಮತ್ತು ಮುದ್ದೆ ಅಥವಾ ಏನು ಮಾಡಿದ್ರು ಆಗುತ್ತೆ ಅಂತೇಳಿ ಮಧ್ಯಾಹ್ನ ಮಾಡಿದ ರೈಸಿಗೇ ಸೊಪ್ಪನ್ನು ತಂದಿದ್ದರಿಂದ ಪಪ್ಪು ಮಾಡ್ತಾಯಿದ್ದೀನಿ, ದಾಲ್ ಪಪ್ಪು. ಫಸ್ಟೇ ಬೇಳೆಯನ್ನು ಬೇಯಿಸ್ಕೊಂಡು ನಂತರ ಈರುಳ್ಳಿ, ಟೊಮೊಟೊ, ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಬೆಂದಿರೋದಕ್ಕೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಗೆಯೇ ಒಂದು ಸ್ಪೂನಷ್ಟು ಅಜ್ಕರದ ಪುಡಿಯನ್ನು ಸೇರಿಸಿದ್ದೀನಿ. ಇವೆರಡೂ ಇಲ್ಲ ಅನ್ನೋರು ಮನೆಯಲ್ಲೇ ಇರುವಂಥ ಸಾಂಬಾರು ಪೌಡರ್ನ ಸೇರಿಸ್ಬಿಟ್ಟು ಕೊನೆಯಲ್ಲಿ ಬೇಯಿಸಿರೋಂಥ ಬೇಳೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೋಟೆಲ್ ಅಷ್ಟೇ ರುಚಿಯಾಗಿರುವಂಥ ದಾಲ್ ಪಪ್ಪು ರೆಡಿಯಾಗಿರುತ್ತೆ. ಇದು ಆಂಧ್ರ ಸ್ಟೈಲ್ ಅಂತ ತುಂಬಾ ಫೇಮಸ್ ಅಲ್ಲಿ. ಮುದ್ದೆ ಜೊತೆಗೆ ಇವತ್ತಿನ ಈ ದಾಲ್ ಪಪ್ಪು ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತಿನ ವ್ಲಾಗ್ ಇಷ್ಟೇ. ಹೇಗನ್ನಿಸ್ತು, ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.